ಶ್ರೀಮದ್ ರಂಭಾಪುರಿ ಶಾಖಾ ಹಣಮಾಪುರ ಹಿರೇಮಠದ ಶ್ರೀ ಗುರು ಪಟ್ಟಾಧಿಕಾರ ಮಹೋತ್ಸವ. ಹತ್ತು ಫೆಬ್ರವರಿ 2022 ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಹಣಮಾಪುರದಲ್ಲಿರುವ ಶ್ರೀ ಭದ್ರಂಭಾಪುರಿ ಶಾಖಾ ಹಿರೇಮಠದ ಶ್ರೀ ಗುರು ಪಟ್ಟಾಧಿಕಾರ ಮಹೋತ್ಸವ ಬಹು ವಿಜೃಂಭಣೆಯಿಂದ ನೆರವೇರಿತು. ಬಾಳೆಹೊನ್ನೂರು ಶ್ರೀಮದ್ರಂಭಾಪುರಿ ಪೀಠ ಪರಂಪರೆ ಬಹು ವಿಶಾಲವಾದುದು. 12,000 ಶಾಖಾ ಮಠಗಳ ಧರ್ಮ ಜಾಗೃತಿಯ ಪರಂಪರೆ ಈ ನಾಡಿನ ಹೆಮ್ಮೆಯಾಗಿದೆ. ಆ ಮಠಗಳ ಪೀಠಾಧಿಕಾರದಲ್ಲಿರುವ ಸ್ವಾಮಿಗಳ ಶ್ರೀಗುರು ಪೀಠಾಧಿಕಾರ ಮಹೋತ್ಸವವನ್ನು ಆಚರಿಸುವುದು ಶ್ರೀಪೀಠದ ಸಂಸ್ಕೃತಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಶಾಖಾ ಮಠದ ಶ್ರೀಗುರು ಪಟ್ಟಾಧಿಕಾರ ಮಹೋತ್ಸವ ಆಚರಣೆಯನ್ನು ನಡೆಸಲಾಗುತ್ತದೆ. ಫೆಬ್ರವರಿ 10 ರಂಭಾಪುರಿ ಪೀಠದ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡು ತಾಲೂಕಿನ ಹನುಮಾಪುರದಲ್ಲಿರುವ ಹಿರೇಮಠಕ್ಕೆ ಆಗಮಿಸಿ ಭವ್ಯ ಸ್ವಾಗತವನ್ನು ಸ್ವೀಕರಿಸಿ ಜ್ಯೋತಿ ಬೆಳಗಿಸಿ ಹೋಮ ಹವನಗಳಿಗೆ ಚಾಲನೆ ನೀಡಿದರು. ಕ್ಷೇತ್ರ ದೇವತೆಗಳ ದರ್ಶನ ಪಡೆದು ಪಟ್ಟಾಧಿಕಾರ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀಮಠದ ಶ್ರೀಗಳನ್ನು ಆಶೀರ್ವದಿಸುವುದರೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ಗಣ್ಯಮಾನ್ಯರನ್ನು ಗೌರವಿಸಿ ಆಶೀರ್ವದಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಮುಖಂಡರು, ಧುರೀಣರು, ಹರಗುರು ಚರಮೂರ್ತಿಗಳು, ಸಾರ್ವಜನಿಕರು, ಶ್ರೀಪೀಠದ ಸರ್ವ ಭಕ್ತರು, ಇನ್ನೂ ಅನೇಕರು ಪಾಲ್ಗೊಂಡು ಜಗದ್ಗುರುಗಳ ಕೃಪೆಗೆ ಪಾತ್ರರಾದರು. ಇದೇ ಸಂದರ್ಭದಲ್ಲಿ ಶ್ರೀ ಪ್ರಸನ್ನ ರೇಣುಕ ರಾಜದೇಶಿ ಕೇಂದ್ರ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದಂಗಳವರು ಶಾಲಾ ಕಾಲೇಜುಗಳಲ್ಲಿ ತಲೆದೋರಿದ ಹಿಜಬ್ ಮತ್ತು ಕೇಸರಿ ಶಾಲು ಧಾರಣೆಯ ಸಂಘರ್ಷ ಕುರಿತು ಸಂದೇಶ ನೀಡಿದರು. ಶ್ರೀ ರಂಭಾಪುರಿ ಜಗದ್ಗುರುಗಳ ಸಮವಸ್ತ್ರ ಸಂದೇಶ. ಸರಸ್ವತಿ ಜ್ಞಾನ ದೇಗುಲದಲ್ಲಿ ಇಂದು ಸಮವಸ್ತ್ರದ ಬಗೆಗೆ ವಾದವಿವಾದಗಳು ಬಹಳಷ್ಟು ನಡೆಯುತ್ತಿವೆ. ಶಾಲಾ ಕಾಲೇಜುಗಳಲ್ಲಿ ಜ್ಞಾನ ಸಂಪಾದನೆಗೆ ಮತ್ತು ರಾಷ್ಟ್ರೀಯ ಭಾವನೆಗಳ ಬೆಳವಣಿಗೆಗೆ ಹೆಚ್ಚು ಗಮನಹರಿಸುವ ಅವಶ್ಯಕತೆ ಇದೆ. ಹಿಜಾಜ್ ಧರಿಸಿ ಬರಬೇಕೆಂಬ ಒಂದು ಗುಂಪು, ಕೇಸರಿ ಶಾಲು ಧರಿಸಿಕೊಂಡು ಬರಬೇಕೆಂಬ ಇನ್ನೊಂದು ಗುಂಪಿನ ಮಧ್ಯೆ ನಡೆಯುತ್ತಿರುವ ಸಂಘರ್ಷಗಳು ಒಳ್ಳೆಯದಲ್ಲ. ಮನೆಯಲ್ಲಿ ಇದ್ದಾಗ ಮತ್ತು ಹೊರಗಡೆ ಓಡಾಡುವಾಗ ನಿಮ್ಮಿಚ್ಛೆಯಂತೆ ಬಟ್ಟೆ ಧರಿಸಲು ಯಾರ ಅಭ್ಯಂತರವೂ ಇಲ್ಲ. ಆದರೆ ಶಾಲಾ ಕಾಲೇಜಿಗೆ ಬರುವಾಗ ನಿಗದಿಪಡಿಸಿದ ಸಮವಸ್ತ್ರ ಧರಿಸಿ ಶಿಸ್ತು ಕಾಪಾಡಿಕೊಂಡು ಬರುವುದು ಮುಖ್ಯ. ಈಗಾಗಲೇ ನ್ಯಾಯಾಲಯ ಧಾರ್ಮಿಕ ಕುರುಹು ಧರಿಸಿ ಬರಬಾರದೆಂಬ ಮಧ್ಯಂತರ ಆಜ್ಞೆ ಹೊರಡಿಸಿದೆ. ನ್ಯಾಯಾಲಯದ ಆದೇಶದಂತೆ ಉಭಯತರು ನಡೆದು ಸೌಹಾರ್ದ ಸಾಮರಸ್ಯ ಬದುಕಿಗೆ ಸಹಕರಿಸುವುದು ಶ್ರೇಯಸ್ಕರ. ಜ್ಞಾನ ದೇಗುಲದಲ್ಲಿ ಜ್ಞಾನ ಸಂಪಾದನೆಗೆ ಆದ್ಯತೆ ಇರಬೇಕೇ ಹೊರತು ಮತೀಯ ಭಾವನೆಗಳಿಗಲ್ಲ. ಜ್ಞಾನಾರ್ಜನೆಯ ದೇಗುಲದಲ್ಲಿ ರಾಜಕೀಯ ನುಸುಳದಂತೆ ರಾಜಕೀಯ ಧುರಣರು ಎಚ್ಚೆತ್ತು ಕಾರ್ಯೋನ್ಮುಖರಾಗುವುದು ಒಳ್ಳೆಯದು. ಬೆಳೆಯುವ ಮಕ್ಕಳಲ್ಲಿ ಜಾತೀಯ ವಿಷಬೀಜ ಬಿತ್ತದೆ ದೇಶಭಕ್ತಿ ಮತ್ತು ಸಾಮರಸ್ಯ ಜೀವನ ರೂಪಿಸಲು ಸಹಕಾರಿಯಾಗಬೇಕೆಂದು ಬಯಸುತ್ತೇವೆ.